ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿ ಮೊದಲೇದೇ ನೋಡ್ಕೋಬೋದು, ಆರ್ ಟಿ ಐದಲ್ಲಿ ಏನು ಹಲವಾರು ಹುದ್ದೆಗಳು ಖಾಲಿ ಇತ್ತು, ಆ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿ ಎಕ್ಸಾಮ್ ನಡೆಸಿ ಎಲ್ಲ ಫೈನಲ್ ಲಿಸ್ಟ್ ಆದ ಬಳಿಕ ಕೂಡ ಅಂತಿಮ ಒಂದು ಆಯ್ಕೆ ಪಟ್ಟಿ ಒಂದು ಬಿಡುಗಡೆ ಮಾಡೋಕ್ಕೆ ಕೆ ಪಿ ಎಸ್ ಸಿ ಒಂದು ತಡ ಕೂಡ ಮಾಡಿತ್ತು. ಸೊ ಇದರ ಒಂದು ಅಧಿಸೂಚನೆ ಬಂದುಬಿಟ್ಟು 4/2/2016 ಹೊರಡಿಸಿತ್ತು. ಅಂದರೆ ಸುಮಾರು 6 ವರ್ಷಗಳ ಹಿಂದೆ ಅಧಿಸೂಚನೆ ಹೊರಡಿಸಿತ್ತು. ಈಗ ಒಂದು ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಸೊ 25/8/2021 ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿತ್ತು. ಅದಕ್ಕೆ ಏನಾದರೂ ಆಕ್ಷೇಪಣೆ ಇದ್ದರೆ ಆಕ್ಷೇಪಣೆ ಸಲ್ಲಿಸಿಕೆ ಕಾಲಾವಕಾಶ ಕೊಟ್ಟಿತ್ತು. ಸೊ ಅದಾದ ಬಳಿಕ ನೋಡ್ಕೋಬೇಕು, ಸೊ ಸುಮಾರು 1 ವರ್ಷದ ಬಳಿಕ ಈಗ ಒಂದು ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಸೊ ನೋಡ್ಕೋಬೋದು, ಸೀರಿಯಲ್ ನಂಬರು, ನೇಮು ಮತ್ತು ನಿಮ್ಮ ಒಂದು ಕ್ಯಾಟಗರಿ ಮತ್ತು ನಿಮ್ಮ ಒಂದು ಕ್ವಾಲಿಫಿಕೇಷನಲ್ಲಿ ತೆಗೆದಕ್ಕಂಥ ಮಾರ್ಕ್ಸು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ.